ಉಪವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, ಡಿಎಸ್ಪಿಗೆ 80ರಿಂದ 1 ಕೋಟಿ, ಕೆಸೆಟ್ ಪ್ರೊಫೆಷನರ್ಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40ರಿಂದ 1.5 ಕೋಟಿ, ಸಹಾಯಕ ಇದು 80 ಪ್ರಧಾನಿಗೆ 20 ಲಕ್ಷ, ಸಹಾಯಕ ತೋಟಗಾರಿಕೆ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ 30, ಪ್ರಥಮ ದರ್ಜೆ ಸಹಾಯಕರಿಗೆ 15ರಿಂದ 20, ದ್ವಿತೀಯ ದರ್ಜೆ ಸಹಾಯಕರಿಗೆ 10ರಿಂದ 15 ಲಕ್ಷ, ಗ್ರೂಪ್ ಸಿಗೆ 15 ಲಕ್ಷ, ಗ್ರೂಪ್ ಡಿಗೆ ಇದನ್ನ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ, ಆಮೇಲೆ ಸರ್ಕಾರಿ ಉತ್ತರಗಳನ್ನು ಕೇಂದ್ರ ಸರ್ಕಾರ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾದರಿ, ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಬರೆದಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರಲ್ಲಿ ಪ್ರಕಟಣೆ ಮಾಡಿದ್ರು, ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೋ. ಸರ್, ನಿಮ್ಮ ಅಲಿಗೇಷನ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ಗೆ ಏನ್ ಕೊಟ್ಟಿದ್ದೀರಾ? 2.5 ಸಾವಿರ ಕೋಟಿ ಆಫರ್ ಹೆದ್ದಾಳಿಂದ ಬಿಜೆಪಿಗೆ ಮುಜುಗರ, ಬಿಜೆಪಿಗೆ ಕಾಂಗ್ರೆಸ್ ಮೂರು ಹೆದ್ದಾಳ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಗತ್ಯ ಅಂತ ನಾವು ಹೇಳಿದೀವಿ. ಸೊ ಇವೆಲ್ಲ ನಾವೆಲ್ಲ ಹೇಳಿದೀವಿ, ನಮ್ಗೆ ಗೊತ್ತಿದೆ. ಅವರು ಹೇಳಿದ್ದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ. ನನ್ನ ಮೇಲೆ ರಾಹುಲ್ ಗಾಂಧಿನೂ ಹಾಕ್ತಾರ, ರಾಹುಲ್ ಗಾಂಧಿನೂ ಹಾಕ್ತಾರ, ದೊಡ್ಡ ಇದು ಬರ್ತದೆ. ನಾವೇನ್ ನನ್ಗೆ ಗೊತ್ತಿದೆ, ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ಲೋ ಈಗ ಮನೆಯಲ್ಲೆಲ್ಲ ಕೂತಿದ್ದ, ಎಕ್ಸ್ಟ್ರಾ ಶಿಷ್ಟತೆಯಲ್ಲಿ ಕೂತಿದ್ದ. ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ, ನಮ್ಮನ್ನ ಕರಿತಾ ಇದಾರೆ ಪಾಲಿಟಿಕ್ಸ್ ಮಾಡಿ ಅಂತ, ಪಾಲಿಟಿಕ್ಸ್ ಮಾಡ್ತೀವಿ. ಅವರು ಕೋರ್ಟ್ಗೆ ಗೌರವ ಕೊಡ್ತಾರೆ, ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ. ನಾನು ಇವತ್ತು ಯಾವುದು ಅಂತ ಹೇಳೋದಿಲ್ಲ. ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್, ಯು ವಿಲ್ ಫೈಟ್ ದಿಸ್ ಔಟ್, ಯು ವಿಲ್ ಪ್ರೂವ್ ಆಲ್ ದಿಸ್ ಥಿಂಗ್ಸ್. ನಂಬರ್ ಒನ್, ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವಕಾಶ ಮಾಡ್ತಾರೆ, ಮಾಡುತ್ತ ನಾನು ಕ್ವಶನ್ ಮಾಡಿದ್ದೀನಿ. ಬೇಕಾದಷ್ಟು ವಿಚಾರ ಇದೆ, ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತಹ ವಿಚಾರಗಳೆಲ್ಲ ನಡೆದಿದೆ. ಬಸವರಾಜ ಬೊಮ್ಮಾಯಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ನಾವು ಯಾರನ್ನೂ ಸ್ಪೇರ್ ಮಾಡುವುದಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳಿದ್ರು, ಅದಕ್ಕೆ ಅದೇ ರೀತಿ ಕೊಡಬೇಕು ಅಂತ ಬಿಜೆಪಿ ಈಶ್ವರಪ್ಪನವರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟ್ ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ, ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ಟೇಕ್ ಆಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಅಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟ್, ಆ ದುಡ್ಡುಗಳು ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮೊಂದು 2-3 ದಿನ ಟೈಮ್ ಬೇಕು. ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನ್ ಆಕ್ಷನ್ ತರಬೇಕು ಅಂತ ಆಗಿದೆ. ಅದಕ್ಕೆ ನಾವು ಈಗ ನಾವು ನಮ್ಮ ಮಿನಿಸ್ಟರ್ ಬಂದ ನಂತರ ಮಾತಾಡೋದು, ಪ್ಲೀಸ್ ಪ್ಲೀಸ್ ತಿರ್ಗಾ ನಾವು ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ವಿ. ಅವನು ಹೇಳ್ತಾ ಇದ್ದಾನೆ, ಅವನ ಯಾರೋ ರವಿ ಅಂತ, ಅವನು ನನ್ನ ಮೇಲೆ ಹೇಳೋದು. ಅವನು ನಾನಿಬ್ರು ಪಾರ್ಟ್ನರ್ಸ್, ನಾವು ಹಂಗೆ ಮಾಡ್ತೀವಿ ರವಿ, ನಾನಿಬ್ರು ಇಬ್ರು ಹಂಚ್ಕೊಂಡಿದ್ವಿ, ಇಬ್ರು ಹಂಚ್ಕೊಂಡಿದ್ವಿ. ಅವ್ರು ಹೇಳಿದಾರಲ್ಲಪ್ಪ, ಇದು ನಾವು ಇಬ್ರದು ಪಾರ್ಟ್ನರ್ ಇದೆ ಅಂತ ಇಬ್ರು ಹಂಚ್ಕೊಂಡಿದ್ವಿ. ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ, ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಅಂತ ಬಿಜೆಪಿ ಕೊಡಲೇಬೇಕು, ಗಡುವು ಕೊಡಲೇಬೇಕು, ಸಿಬಿಐ ಕೊಡಲೇಬೇಕು, ಎಸ್ಐಟಿ ಕಣ್ಣೋರ್ಚ ತಂತ್ರ ಅಂತ ಪತ್ರ ಬರೆದಿದ್ದಾರೆ. ನೋಡಿ, ಒಂದು ಪ್ರೊಸೀಜರ್ ಇದೆ, ಇಷ್ಟು ಕೋಟಿ ಆದ್ಮೇಲೆ ನ್ಯಾಚುರಲಿ ನಾನು ಕೊಡ್ಲಿ ನೀವು ಕೊಡ್ಲಿ ಅದು ಸಿಬಿಐ ಅಮೌಂಟ್ ಆದ್ಮೇಲೆ ಯಾವ್ದಾದ್ರು ಬ್ಯಾಂಕ್ ಏನಾದ್ರು ಈ ತರ ಆಗಿತ್ತು ಅಂತಂದ್ರೆ ಏನ್ ಯಾವ ಸರ್ಕಾರ ಕೊಡಬೇಕಾದ್ರೂ ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ಇದು ಸಾಲ್ವ್ ಕೊಡ್ತೀವಿ. ಸಿಬಿಐ ವಿ ನೋ ದಟ್ ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಮಾಡಿ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತೇವೆ.